नारायणाय परिपूर्ण गुणारणवाय विश्वोदय स्थितिलयो नियति प्रदाय ज्ञान प्रदाय विबुध असुर सौख्य दुःख सत्कारणाय वितताय नमो नमः ते भूत्वा विप्रहतौ ययाचे अन्नं येत्य कृशानुः ऊचे अनुमते रमेशितुः पार्थः कीदृक्ते अन्नं इष्टं वद इति सः च अवादीत् वह्निः अहं वनार्थी इवरिब्रु ಕಾಂಡವನದಲ್ಲಿ ಅದೇ ರೀತಿಯಲ್ಲಿ ಯಮುನೆಯ ನೀರಿನಲ್ಲಿ ಒಳ್ಳೆ ರೀತಿಯಲ್ಲಿ ವಿಹಾರ ಮಾಡ್ತಾ ಇರಬೇಕಾದ್ರೂ ಒಂದು ದಿವಸ ಒಬ್ಬ ಬ್ರಾಹ್ಮಣ ಕೃಷ್ಣನ ಬಳಿಗೆ ಬಂದ. ಕೃಷ್ಣನ ಬಳಿಗೆ ಮೊದಲು ಯಾಕೆ ಬಂದದ್ದು? ಒಂದು ಬಂದದ್ದು ಅಗ್ನಿ ಅಂತ. ಬ್ರಾಹ್ಮಣ ರೂಪ ತೊಟ್ಟುಕೊಂಡೇ ಬಂದ. ಯಾಕೆ ಅಂತಂದರೆ ಸಹಸ್ರನಾಮದಲ್ಲಿ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನ ಬ್ರಹ್ಮವಿತ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞ ಬ್ರಾಹ್ಮಣ ಪ್ರಿಯ ಅಂತುಂಟು. ಬ್ರಾಹ್ಮಣರು ಪ್ರಿಯರಾಗಿ ಉಳ್ಳವ ದೇವರು, ಬ್ರಾಹ್ಮಣರಿಗೆ ಪ್ರಿಯನು ಇವ. ಬ್ರಾಹ್ಮಣರು ದೇವರ ಬ್ರಹ್ಮ ಅಣತಿ ಬ್ರಾಹ್ಮಣ ಶಬ್ದಕ್ಕರ್ಥ ದೇವರನ್ನು ತಿಳಿದವನು ಎನ್ನುವ ಅರ್ಥದಲ್ಲಿ ಬ್ರಾಹ್ಮಣ ಶಬ್ದ ಪ್ರಯೋಗ ಮಾಡಿದರೆ ವಿದುರನೂ ಆಗ್ತಾನೆ. ಅಪ್ಪ ಬ್ರಾಹ್ಮಣನಾದ್ದರಿಂದ ಮಗ ಬ್ರಾಹ್ಮಣ ಅಂತ ಇಟ್ಟುಕೊಂಡ್ರೆ ಅವಾಗ ಆಗೋಲ್ಲದು. ಸದ್ಯಕ್ಕೀಗ ನಮ್ಮದು ದೇವರನ್ನು ತಿಳಿದವನು ಎನ್ನುವ ಮಟ್ಟದಲ್ಲಿ ಇಟ್ಟುಕೊಂಡರೆ, ಬ್ರಹ್ಮ ಅಣತೀತಿ ಬ್ರಾಹ್ಮಣ ಅಂತ ಇಟ್ಟುಕೊಂಡ್ರೆ ಆ ದೇವರನ್ನು ಸರಿಯಾಗಿ ತಿಳಿದವರು ಯಾರಿರ್ತಾರೋ ಅವರಿಗೆ ಭಗವಂತ ಪ್ರಿಯ ಅಂತ. ಒಳ್ಳೆ ತಿಳಿಯಾದ ಪಾಂಡಿತ್ಯ ಉಳ್ಳವರಾಗಬೇಕು, ಅಂಥವರಿಗೆ ಭಗವಂತ ಪ್ರಿಯ. ಆದ್ದರಿಂದಲೇ ಪಾಂಡವರು ನನಗೆ ತುಂಬ ಪ್ರಿಯರು ಅಂತ ಒಂದು ಮಾತು. ಕೌರವರು ಪಾಂಡವರು ಅನ್ನು ಇಬ್ಬರನ್ನು ಕೃಷ್ಣನ ಮುಂದೆ ತಂದು ನಿಲ್ಲಿಸಿದ್ರಂತೆ. ನಿನಗೆ ಇವರಲ್ಲಿ ಯಾರು ನಿನಗೆ ತುಂಬ ಪ್ರಿಯರು ಹೇಳು ಅಂತ. ಕೃಷ್ಣ ಪಾಂಡುವಿನ ಮಕ್ಕಳಾದ ಇವರು ನನಗೆ ಪ್ರಿಯರು ಅಂತ ಹೇಳ್ತಿದ್ದರೆ, ಧರ್ಮರಾಜ ಭೀಮಸೇನ ಅರ್ಜುನ ನಕುಲ ಸಹದೇವರು ಇವರು ಪ್ರಿಯರು ಅಂತ ಹೇಳ್ತಿದ್ದರೆ ಜನ ಏನಂತಾರೆ? ತುಂಬ ಪಕ್ಷಪಾತ ಮಾಡ್ತಾನೆ ಕೃಷ್ಣ ಅಂತಾರೆ. ಯಾಕೆ ಅಂತ? ಹೌದ್ರಿ, ಒಂದು ತನ್ನ ಸ್ವಂತ ತಂಗಿಯನ್ನು ಅರ್ಜುನ ಕೊಟ್ಟು ಲಗ್ನ ಮಾಡಿದ್ದಾನೆ, ಆದ್ದರಿಂದ ಹೇಳಲೇಬೇಕು ಅನಿವಾರ್ಯ ಪ್ರಿಯರು ಅಂತ. ಮತ್ತೊಂದು ಕೃಷ್ಣನ ಸೋದರತ್ತೆಯ ಮಕ್ಕಳು ವಸುದೇವ ಅಪ್ಪ, ಅವನ ಸಹೋದರಿ ಕುಂತಿ ಅವನ ಮಕ್ಕಳು, ಅವಳ ಮಕ್ಕಳು. ಆದ್ದರಿಂದ ಪಾಂಡವರು ಕೃಷ್ಣನಿಗೆ ಪ್ರಿಯರು ಅಂತ ಹೇಳಿದ್ದು ಸಹಜ. ಇದು ಒಂದು ರೀತಿಯಲ್ಲಿ ಕೃಷ್ಣ ಪಕ್ಷಪಾತ. ದೇವರು ಕೂಡ ಹೀಗೆ ತನಗೆ ಬೇಕಾದವರು ತನ್ನ ಸಂಬಂಧಿಗಳು ಎನ್ನುವ ದೃಷ್ಟಿಯಿಂದ ಹೀಗೆ ಹೇಳ್ಬೋದಾ ಅಂತ ಪ್ರಶ್ನೆ ಬರುತ್ತೆ ಅಂತ ಕೃಷ್ಣನಿಗೆ ಗೊತ್ತು. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ ಅಂತಂದರೆ, ಇಬ್ಬರನ್ನು ನಿಲ್ಲಿಸಿದಾಗ ಪಾಂಡವರು ನನಗೆ ಪ್ರಿಯರು ಅಂತಂದು ಬಿಟ್ಟ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥ ಆಯಿತು. ಸಾತ್ವಿಕರು ಏನು ತಿಳ್ಕೊಂಡ್ರು ಅಂದರೆ, ಕೃಷ್ಣ ನಿಷ್ಪಕ್ಷಪಾತವಾಗಿ ಹೇಳಿದ ಅಂತಂದರು. ಏನರ್ಥ ಪಾಂಡವರು ನನಗೆ ಪ್ರಿಯರು ಅಂತಂದರೆ, ಯಾರಲ್ಲಿ ಪಂಡ ಉಂಟೋ ಅಂಥವ ಪಂಡ ಇದ್ದದ್ದರಿಂದ ಯಾರು ಪಾಂಡವರೋ ಅವರು ಪ್ರಿಯರು ಅಂತ. ಪಂಡ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ. ಪಂಡಿತರು ಜ್ಞಾನಿಗಳು, ಆಚೆ ಗಯಾಕ್ಕೆಲ್ಲ ಹೋದರೆ ಪಂಡಗಳು ತುಂಬ ಸಿಗ್ತಾರೆ ಅಲ್ಲಿ. ಹಾಗಾದರೆ ಏನರ್ಥ ಪಾಂಡವರು ನನಗೆ ಪ್ರಿಯರು ಶಬ್ದಕ್ಕರ್ಥ ಪಾಂಡುವಿನ ಮಕ್ಕಳಾದ ಧರ್ಮರಾಜಾದಿಗಳು ಪ್ರಿಯರು ಅಂತ ಅರ್ಥ ಅಲ್ಲ, ಪಂಡ ಉಳ್ಳದ್ದರಿಂದ ಪಾಂಡವರು ನನಗೆ ಪ್ರಿಯರು. ನಾಳೆ ದಿವಸ ಈ ದುರ್ಯೋಧನಾದಿಗಳು ಕೂಡ ಎನ್ನ ಬಗ್ಗೆ ತಿಳಿಯಾದ ಪಂಡ ಉಳ್ಳವರಾದರೆ ಅವರು ಕೂಡ ಪಾಂಡವರೇ. ತೃತೀಯ ವ್ಯಕ್ತಿ ಯಾರೋ ಒಬ್ಬ ಅವನೂ ಕೂಡ ತಿಳಿಯಾದ ಪಾಂಡಿತ್ಯ ಉಳ್ಳವನಾದರೆ ಅವನೂ ಪಾಂಡವನೇ. ಅಂತೂ ಯಾರೆಲ್ಲ ಪಂಡ ಉಳ್ಳದ್ದರಿಂದ ಪಾಂಡವರು ಅಂತಾಗ್ತಾರೋ, ಪಾಂಡುವಿನ ಮಕ್ಕಳಾದ್ದರಿಂದ ಪಾಂಡವರು ಅಂತಲ್ಲ, ಪಂಡ ಇದ್ದದ್ದರಿಂದ ಪಾಂಡವರು ಅಂತ ಯಾರಾಗ್ತಾರೋ ಅವರೆಲ್ಲ ನನಗೆ ಪ್ರಿಯರು ಅಂತ ಕೃಷ್ಣ ಆ ಧಾಟಿಯಲ್ಲಿ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿದ್ದು. ಅದೇ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಭೀಷ್ಮಾಚಾರ್ಯರು ಹೇಳುವುದು, ನೀನು ಬ್ರಾಹ್ಮಣ ಪ್ರಿಯ, ಯದ್ಯಪಿ ನಾವು ತುಂಬ ಹೊಡೆದವರು ನಿನಗೆ, ನಾವಾಗಲಿ ದ್ರೋಣ ಬಿಕೃಪಾ ಅಶ್ವತ್ಥಾಮ ಬಾಹ್ಲೀಕ ಶಲ್ಯ ನಾವೆಲ್ಲ ನಿನ್ನನ್ನು ಸಖತ್ತಾಗಿ ಹೊಡೆದವರು, ಆದರೂ ನಮಗೆ ಕೇಡು ಎಣಿಸಲಿಲ್ಲ. ನೀನು ನನ್ನ ಬಾಯಿಂದ ಈಗ
ನನ್ನ ಅಂತ್ಯಕಾಲಕ್ಕೆ ದರ್ಶನ ಕೊಟ್ಟಿ, ದ್ರೋಣಾಚಾರ್ಯರು ಹೊರಡುವ ಕಾಲಕ್ಕೆ ಭೀಮಸೇನನ ಮಾತು ಅವರ ಕಿವಿಗೆ ಬೀಳುವಂತೆ ಮಾಡಿದ್ದಿ. ಸಾವಿನ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯ ಆಚೀಚಾದರೂ ಕೂಡ ನಿನ್ನ ಬಳಿಯಲ್ಲೇ ಇಟ್ಟುಕೊಂಡು ಅವರನ್ನು, ಅಶ್ವತ್ಥಾಮಾಚಾರ್ಯರನ್ನು, ಕೃಪಾಚಾರ್ಯರನ್ನು ಕೃಷ್ಣ ನಿನ್ನ ಪುರೋಹಿತರನ್ನಾಗಿ ಮಾಡಿಕೊಂಡೆ. ಅದರಿಂದ ಒಬ್ಬ ತಿಳಿಯಾದ ತಿಳುವಳಿಕೆ ಉಳ್ಳ ವ್ಯಕ್ತಿ ಅಪಚಾರ ಮಾಡಿದರೂ ಕೂಡ ಆ ಅಪಚಾರವನ್ನು ತಲೆಗೆ ತೆಕೊಳ್ಳದೆ ಅವರು ನನಗೆ ಪ್ರಿಯರು ಅಂತ ಮಾಡುವವ ಕೃಷ್ಣ. ಆದ್ದರಿಂದ ಬ್ರಾಹ್ಮಣ ಪ್ರಿಯ ಅಂತ ಮಾತು. ಅದು ಅಗ್ನಿಗೆ ಗೊತ್ತು, ದೇವರು ಬ್ರಾಹ್ಮಣ ಪ್ರಿಯ. ನಮಗೇನಾದರೂ ಒಂದು ಕೆಲಸ ಆಗಬೇಕಾದರೆ ನಾವು ಬ್ರಾಹ್ಮಣ ವೇಷ ತೊಟ್ಟುಕೊಂಡು ಕೃಷ್ಣನ ಬಳಿಗೆ ಹೋದೆವು ಅಂತಂದರೆ ಕೆಲಸ ಆಗಿಬಿಡುತ್ತೆ. ಈ ಕೆಲವರೆಲ್ಲ ಇದ್ದಾರೆ ಅಂತ ವಿದ್ಯಾಮಾನ್ಯರಿಗೆ ತುಂಬ ಇಷ್ಟ ಯಾವುದು ಅಂತಂದರೆ ಒಂದು ಕಚ್ಚ ಪಂಚೆ ಗೋಪಿ ಶಿಖ ತಲೆ ಬೋಳಿಸಬೇಕು, ಶಿಖ ಅಕ್ಷದಂಗಾರಕ ಇದನ್ನೆಲ್ಲ ಹಾಕ್ಕೊಂಡು ಹೋದರೆ ಅವರು ತುಂಬ ಸಂತೋಷ ಪಡ್ತಾರೆ. ಅದರಿಂದಲೇ ಸಂತೋಷ ಪಡೋದಲ್ಲ, ಅದು ಸಂತೋಷ ಪಡಲಿಕ್ಕೆ ಅದು ಒಂದು ಕಾರಣ ಆಗುತ್ತೆ. ಅಂದರೆ ಕೆಲವರೆಲ್ಲ ತಮ್ಮ ಕೆಲಸ ಮಾಡಿಸಿಕೊಳ್ಬೇಕಾದರೆ ಅವರಿಂದ ಬರುವಾಗ ಆ ದಿವಸಕ್ಕೊಂದು ಬೋಳಿಸಿಕೊಂಡು ಬರ್ತಾರೆ. ತಲೆ ಒಂದು ಶಿಖ ಇಟ್ಟುಕೊಂಡು ಭರ್ಜರಿ ಗೋಪಿ ಒಂದು ಅರ್ಧ ಕೆ ಜಿ ಗೋಪಿ ಬೆಳೆದುಕೊಂಡು ಮೈಗೆ ಬರ್ತಾರೆ. ಬಂದು ಉದ್ದಕ್ಕೆ ನಮಸ್ಕಾರ ಮಾಡಿ ಹೀಗೆ ಹೀಗೆ ಆಗಬೇಕು ಅಂತಂದಾಗ ವಿದ್ಯಾಮಾನರು ಹರಸಿ ಮಂತ್ರಾಕ್ಷತೆ ಕೊಟ್ಟು ಹೋಗಿ ಕೆಲಸ ಆಗುತ್ತೆ ಅಂತಂದು ಬಿಡ್ತಾರೆ. ಅದರಿಂದ ಕೆಲವರಿಗೆಲ್ಲ ಅದೊಂದು ಆ ಟ್ರಿಕ್ಸ್ ಗೊತ್ತು, ಯಾರ ಬಳಿಗೆ ಯಾವ ವೇಷದಲ್ಲಿ ಹೋದರೆ ನಮ್ಮ ಕೆಲಸ ಆಗುತ್ತೆ ಅಂತ ಗೊತ್ತು. ಅದು ಇವನಿಗೆ ಗೊತ್ತು, ಬ್ರಾಹ್ಮಣ ಪ್ರಿಯ ಅಂತ ಕೇಳಿಸಿಕೊಂಡಿದ್ದ. ಆದ್ದರಿಂದ ಸದ್ಯ ಈಗ ನನಗೆ ಅವನಿಗೆ ಒಂದು ಏನೋ ಒಂದು ಕೆಲಸ ಆಗಬೇಕಾಗಿದೆ, ಅದಕ್ಕೋಸ್ಕರ ಕೃಷ್ಣನ ಬಳಿಗೆ ಬ್ರಾಹ್ಮಣ ವೇಷ ತೊಟ್ಟುಕೊಂಡು ಬಂದ. ಬಂದ ಕೂಡಲೇ ಕೃಷ್ಣ ಏನು ಮಾಡಿದ, ಏನಾಗಬೇಕು ನಿನಗೆ, ಈಗ ತೆಕೋ ಅಂತ ತಾನೇ ಕೊಟ್ಟಿಲ್ಲ. ಇವ ಯಾರೋ ಬ್ರಾಹ್ಮಣ ವೇಷ ತೊಟ್ಟುಕೊಂಡು ಬಂದದ್ದು, ನೈಜ ವೇಷದಿಂದ ಬಂದಿಲ್ಲ, ಮರೆಮಾಚಿಕೊಂಡು ಬಂದ. ಮರೆಮಾಚಿಕೊಂಡು ತನ್ನ ಈ ಕ್ರಮ ಏನು ಅಂತಂದರೆ ದೊಡ್ಡವರ ಮುಂದೆ ನಮ್ಮ ನೈಜ ಚಿತ್ರಣ ಬಿಡಿಸಿಡಬೇಕು, ಮರೆಮಾಚಬಾರದು, ಸುಳ್ಳು ಹೇಳಬಾರದು. ದೊಡ್ಡವರೇ ಅಂತಾರೆ, ದೇವರೆದುರಲ್ಲಿ ಸುಳ್ಳು ಹೇಳಬೇಡ, ಏನು ಘಟನೆ ನಡೆದಿದೆ ಅದನ್ನು ಹೇಳು ಅಂತ. ಬಡಬಡ ಬಡಬಡ ಅಂತ ನಡೆದ ಘಟನೆಯನ್ನು ಪೂರ ಹೇಳಿದ ಅಂತಂದರೆ ಅದರಲ್ಲಿ ತನ್ನದು ತಪ್ಪಿರ್ಬೋದು, ಹೇಳಿದು ಅನ್ನೋದು ತಪ್ಪಿರ್ಬೋದು, ಅದೆಲ್ಲ ಸೇರಿಸಿಕೊಂಡು ಹೇಳಿದ ಅಂತಂದರೆ ಇವರಿಗೆ ತುಂಬ ಖುಷಿಯಾಗುತ್ತೆ. ಸತ್ಯ ಹೇಳಿದ್ದೀನಿ ನನ್ನ ಹತ್ರ, ನಿಕೋ ನಿನ್ನನ್ನು ಕ್ಷಮಿಸಿದ್ದೇನೆ. ಅದು ಬಿಟ್ಟು ಮರೆಮಾಚಿ ಸುಳ್ಳು ಗಿಳ್ಳು ಪಳ್ಳು ಅಂತೆಲ್ಲ ಹೇಳಿಕೊಂಡು ಶುರು ಮಾಡಿದ ಅಂತಂದರೆ ಕ್ಷಮಿಸೋಲ್ಲ. ಅದೇ ರೀತಿಯಲ್ಲಿ ಇವರಿಗೆ ಏನು ಬಂದ, ಮರೆಮಾಚಿಕೊಂಡು ಬಂದ. ನಿಜವಾದ ತನ್ನ ನೈಜ ಚಿತ್ರಣವನ್ನು ದೇವರ ಮುಂದೆ ಇಟ್ಟಿಲ್ಲ, ಅದಕ್ಕೆ ಕೃಷ್ಣ ಅಂದ ನಾನು ಕೊಡೋಲ್ಲ ಅಂದ. ಅದೇ ಹೋಗು ಅವ ಇದ್ದಾನೆ. ಹೇಗೂ ಅವ ಇನ್ನು ಮುಂದೆ ತನ್ನ ಈ ನೈಜ ವೇಷವನ್ನು ಮರೆಮಾಚಲಿಕ್ಕೆ ಇರುವವ ಅಜ್ಞಾತವಾಸ ಸಂದರ್ಭದಲ್ಲಿ. ಆದ್ದರಿಂದ ನೀನು ವೇಷ ಮರೆಮಾಚಿಕೊಂಡು ಬಂದಿದ್ದೀಯ, ಅವನು ಒಂದು ಸಂದರ್ಭದಲ್ಲಿ ವೇಷ ಮರೆಮಾಚಲಿಕ್ಕೆ ಇರುವವ, ಸಮಾನಶೀಲ ಬೇಗ ಗೆಳೆತನ, ಆದ್ದರಿಂದ ಹೋಗು ಅವನ ಬಳಿಗೆ ಅಂತ ಅವನ ಬಳಿಗೆ ಕಳಿಸಿದ. ಇನ್ನೂ ಒಂದು ಕಾರಣ ಏನು ಅಂತಂದರೆ ಈ ಇಂದ್ರ ಮತ್ತು ಅಗ್ನಿಗಳು ಜೊತೆ ಜೊತೆಯಲ್ಲಿ ಇರುವವರು ಅಂತ. ಇಂದ್ರ ಅಗ್ನಿ ಸೋಮಾಪೀತಯೇ, ಇಂದ್ರ ಅಗ್ನಿ ಸೋಮಾಪೀತಯೇ ಅಂತ ಋಗ್ವೇದದಲ್ಲಿ ತುಂಬ ಸಲ ರಿಪೀಟ್ ಆಗುತ್ತೆ. ಇದು ಸೋಮಪಾನ ಮಾಡೋದಕ್ಕೋಸ್ಕರ ಇಂದ್ರ ಅಗ್ನಿಗಳು ಬನ್ನಿ, ಇಂದ್ರ ಅಗ್ನಿ ನೀವು ಬನ್ನಿ ಅಂತ. ಹೀಗೆ ಯಾಕೆ ಅವರಿಬ್ಬರು ಒಟ್ಟಿಗಿರುವುದು ಅಂತಂದರೆ ಅವರ ಉತ್ಪತ್ತಿ ಜಾಗ ಒಂದೇ, ಭಗವಂತನ ಮುಖದಿಂದ ಇಬ್ಬರು ಹುಟ್ಟಿದ್ದು. ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯು ಅಜಾಯತ. ಅದರಿಂದ ಭಗವಂತನ ಮುಖದಿಂದ ಇಂದ್ರ ಮತ್ತು ಅಗ್ನಿ ಇಬ್ಬರು ಹುಟ್ಟಿದ್ದು. ಒಂದೇ ಜಾಗದಿಂದ ಹುಟ್ಟಿದವರಲ್ಲೂ ಗೆಳೆತನ ಬೇಗಾಯಿತು. ಅದಕ್ಕೋಸ್ಕರನೇ ರಾಮಚಂದ್ರನಿಗೆ ಮಕ್ಕಳಾಗಿ ಹುಟ್ಟುವಾಗ ಇಂದ್ರ ಮತ್ತು ಅಗ್ನಿಗಳೇ ಕುಶಲವರಾಗಿ ಹುಟ್ಟಿದ್ದು. ಅದು ಇಂದ್ರಾಗ್ನಿಗಳದ್ದೇ ಅವತಾರ, ಕುಶ ಮತ್ತು ಲವ, ಕುಶ ಇಂದ್ರ ಲವ ಅಗ್ನಿ ಅಂತ. ಅದರಿಂದ ಎಲ್ಲಿ ಹೋದರೂ ಒಟ್ಟೊಟ್ಟಿಗೆ 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 ಇರುವ. ಆದ್ದರಿಂದಲೇ ಅರ್ಜುನ ಏನಾದರೂ ಒಂದು ಪ್ರತಿಜ್ಞೆ ಮಾಡ್ತಾನೆ, ಕೃಷ್ಣ ಕೇಳ್ತಾನೆ ಆಗುತ್ತಾ ಅಂತ ಕೇಳ್ತಾನೆ. ಆಗುತ್ತಾ ಅಂತ ಕೇಳಿದಾಗ ಅಪಮಾನ ಆಯಿತು ಅರ್ಜುನನಿಗೆ. ಏನಂತಾನೆ, ಆಗಲಿಲ್ಲ ಅಂದರೆ ಬೆಂಕಿಗೆ ಬೀಳ್ತೇನೆ ಅಂದ. ಅವನಿಗೆ ಗೊತ್ತು ಬೆಂಕಿ ಸುಡೋಲ್ಲ ಅಂದ್ಯ ನಾ ತಮ್ಮ ಅಂತ ಗೊತ್ತು ಅವನಿಗೆ.
ಅದರಿಂದ ಇಂಥ ಸಂದರ್ಭದ ಜೊತೆ ಜೊತೆಯಾಗಿ ಇರೋಣದರಿಂದ ಹೋಗು, ನಿನ್ನ ಕೆಲಸವನ್ನು ಹೇಗೋ ನಿನಗೆ ಪರಿಚಿತವ, ಒಂದೇ ಮನೆಯಿಂದ ಹುಟ್ಟಿದವರಲ್ವ ನೀವು, ನನ್ನ ಒಂದೇ ಜಾಗದಿಂದ ಹುಟ್ಟಿದವರಲ್ಲೂ, ಅವ ಮಾಡಿಸ್ತಾನೆ ನಿನ್ನ ಕೆಲಸ. ಮತ್ತೊಂದು, ನಾನು ನಿನ್ನೆ ಹೇಳಿದಂತೆ ಅರ್ಜುನನ ಮೇಲೆ ಅನುಗ್ರಹ ಮಾಡುವುದು ಕೃಷ್ಣನ ಉದ್ದೇಶ. ತಾನು ಮಾಡುವುದಾದರೂ ಕೂಡ ಅವರ ಮೂಲಕ ಮಾಡಿಸಿದಾಗ ಅವನಿಗೆ ತುಂಬ ಕೀರ್ತಿ ಕೊಡಬೇಕು ಎನ್ನತಕ್ಕಂತಹ ಉದ್ದೇಶ. ಆ ಉದ್ದೇಶದಿಂದ ಅರ್ಜುನನ ಬಳಿಗೆ ಆ ಬ್ರಾಹ್ಮಣ ರೂಪದ ಅಗ್ನಿಯನ್ನು ಕೊಟ್ಟು ಕಳಿಸಿದ. ಅಗ್ನಿಯನ್ನು ಇಲ್ಲಿ ಆಚಾರ್ಯರು ಯಾವ ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ ಅಂದರೆ ಕೃಷಾನು ಎನ್ನುವ ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ. ಏನರ್ಥ ಅಂತಂದರೆ, ಕೃಷನಾಗಿ ಇರುವವ ತನ್ನ ಕಾರ್ಯ ತುಂಬ ಕ್ಷೀಣನಾದ ಅಗ್ನಿ ಬಂದಿದ್ದಾನೆ ಇಲ್ಲಿ ಅಂತ. ಸಾಮಾನ್ಯವಾಗಿ ಅಗ್ನಿ ದಷ್ಟಪುಷ್ಟವಾಗಿರ್ತಾನೆ, ಎಂಥದು ಪೆಟ್ರೋಲ್ ಬಂಕಿಗೆ ಬೆಂಕಿ ಹಿಡಿದು ಅಂತಲೇ ಅಗ್ನಿ ಭಾರಿ ದಷ್ಟಪುಷ್ಟವಾಗಿರ್ತಾನೆ. ಹಸಿ ಹಸಿಯಾದ ಕಾಡಿಗೆ ಬೆಂಕಿ ಹಿಡಿದಂದರೆ ಅಗ್ನಿಯಲ್ಲಿ ಅಷ್ಟು ದಷ್ಟಪುಷ್ಟವಾಗಿರೋಲ್ಲ, ಹೊಗೆ ಗಿಗೆ ಅದೇ ತುಂಬ ಜಾಸ್ತಿ ಇರುತ್ತೆ ಅಂತ. ಪ್ರಕೃತ ಈಗ ಅಗ್ನಿ ಅವನಿಗೆ ಊಟ ಇಲ್ಲದೆ, ಸರಿಯಾಗಿ ತಿಂದದ್ದು ಸರಿಯಾಗಿ ಜೀರ್ಣಕ್ಕೆ ಬಾರದೆ, ಆದ್ದರಿಂದ ಹೆಚ್ಚು ತಿನ್ನಲಿಕ್ಕೂ ಆಗದೆ ತುಂಬ ಕೃಶ ಆಗಿದ್ದಾನೆ ಇವ. ಆದ್ದರಿಂದ ನನ್ನ ಈ ಅವಸ್ಥೆ ನೋಡಿಯೇ ಅರ್ಜುನನಿಗೆ ಮರುಕ ಬಂದು ಎನ್ನ ಮಾತನ್ನು ನಡೆಸಿಕೊಡಬೇಕು. ನಾನು ಹೇಳಿಯಲ್ಲ, ನಾನು ಅವನ ಮುಂದೆ ಹೋಗಿ ನಿಂತಾಗ ಅವ ಕೇಳೋದು ಏನು ಕೃಶಾಗಿದ್ದಿ ಅಂತ ಅವ ಕೇಳಬೇಕು. ಅದಕ್ಕೆ ಕೃಶಾನುರೂಪದಿಂದಲೇ ಅಗ್ನಿ ತಾನು ಇಲ್ಲಿಗೆ ಬಂದಿದ್ದಾನೆ. ಅದಕ್ಕೆ ಆಚಾರ್ಯರು ಅವನದು ಏನು ಇಷ್ಟಾರ್ಥ ಪೂರ್ಣ ಆಗಬೇಕು ಅದಕ್ಕೆ ಸರಿಯಾದ ವೇಷ, ನಾನು ಆಗ ಹೇಳಿದಂತೆ ಅದಕ್ಕೆ ಸರಿಯಾದ ವೇಷ ತೊಟ್ಟುಕೊಂಡು. ಯಾರ ಹತ್ರ ಆದರೂ ಬಳಿಗೆ ನಾವೇನಾದರೂ ಕೇಳಲಿಕ್ಕೆ ಹೋಗುವುದು ಅಂತಾದರೆ ಆವಾಗ ಹೇಗೆ ಹೋಗಬೇಕು? ನಾವು ಸಾಲ ಮಾಡಿದ ಪಾಸು ಪುಸ್ತಕ ಹಿಡ್ಕೊಂಡೇ ಹೋಗಬೇಕು. ಬ್ಯಾಂಕಲ್ಲೆಲ್ಲೋ ಸಾಲ ಮಾಡಿರ್ತೇವೆ, ಅವನ ಹತ್ರ ಹೋಗಿ, ಯಾರೋ ಒಬ್ಬ ಶ್ರೀಮಂತ, ಅವನ ಹತ್ರ ಹೋಗಿ, ಮಹಾರಾಯ ಒಂಚೂರು ನನಗೇನಾದರೂ ಧನ ಸಹಾಯ ಮಾಡು ಅಂತ ಕೇಳ್ತೇವೆ. ಅದೆಲ್ಲ ಕೊಡಲಿಕ್ಕೆ ಆಗೋಲ್ಲ, ಹಾಗಿಲ್ಲ, ಇಲ್ಲ ಮಾರ ನಾನು ಸಾಲ ಮಾಡಿದ್ದೇನೆ, ಸಾಲ ಮಾಡಿದಾಗ ದಾಖಲೇನು ಅಂತಾನೆ. ಅದಕ್ಕೆ ದಾಖಲೆ ಎಲ್ಲ ಹಿಡ್ಕೊಂಡೇ ಅವನ ಬಳಿಗೆ ಹೋದರೆ ಆ ದಾಖಲೆ ನೋಡ್ತಾನೆ, ಸರಿ ಉಂಟು ಅಂತೇಳಿ ಸಹಾಯ ಮಾಡ್ತಾನೆ. ಅದೇ ರೀತಿಯಲ್ಲಿ ಅಗ್ನಿಯ ಸ್ವರೂಪವನ್ನು ನೋಡಿಯೇ ಅರ್ಜುನ ದಾನ ಮಾಡಬೇಕು. ಏನೋ ಇವನಿಗೆ ಊಟಕ್ಕೆ ಬೇಕೋ ಕಾಣುತ್ತೆ, ತಿನ್ನಲಿಕ್ಕೆ ಏನೋ ಬೇಕೋ ಕಾಣುತ್ತೆ. ಅದಕ್ಕೋಸ್ಕರ ನನ್ನ ಬಳಿಗೆ ಕೃಷ್ಣ ಕಳಿಸಿ ಕೊಟ್ಟಿದ್ದಾನೆ ಈಗ. ಆದ್ದರಿಂದ ಇದನ್ನು ತನ್ನ ಚರ್ಯೆಯನ್ನು ತನ್ನ ಸ್ವರೂಪವನ್ನು ನೋಡಿ ಅರ್ಜುನನಿಗೆ ನಾನು ಹೇಳುವುದು ಮನದಟ್ಟಾಗಬೇಕು. ಅದಕ್ಕೋಸ್ಕರ ಕೃಶಾನು ಒಂದು ಆ ರೀತಿಯಲ್ಲಿ ಅಗ್ನಿ ಬಂದ, ಎರಡನೇದು ಬ್ರಾಹ್ಮಣ ವೇಷ, ಎರಡೆರಡೂ ಕೂಡ ಇದು ಕಾರ್ಯ ಸಾಧಕಗಳು. ಒಂದೊಂದೇ ಕಾರ್ಯ ಸಾಧಕ, ಬ್ರಾಹ್ಮಣ ವೇಷದಿಂದ ಬಂದಿದ್ದಾನೆ ಅಂತಂದಾಗಲೇ ಕ್ಷತ್ರಿಯರು ಬ್ರಾಹ್ಮಣರನ್ನು ಬರೀ ಕೈಯಲ್ಲಿ ಕೊಟ್ಟು ಕಳಿಸುವುದೇ ಇಲ್ಲ. ಹಾಗಾದರೆ ಒಂದು ಬ್ರಾಹ್ಮಣ ವೇಷವೇ ಕಾರ್ಯ ಸಾಧಕ ಆಗುತ್ತೆ. ಸಾಲದ್ದಕ್ಕೆ ಅಗ್ನಿಯ ಸ್ವರೂಪ ಕೃಶ, ಅಗ್ನಿಯ ಸ್ವರೂಪ ಹೀಗೆ. ಅದಕ್ಕೆ ಕೃಶಾನುವಾದ ಅಗ್ನಿ, ಕೃಶನಾದ ಅಗ್ನಿ ಬ್ರಾಹ್ಮಣ ವೇಷದಿಂದ ಕೃಷ್ಣನ ಮೂಲಕವಾಗಿ ಅರ್ಜುನನ ಬಳಿಗೆ ಬಂದು ನನಗೆ ಹಸಿವೆ ಆಗುತ್ತೆ, ಊಟ ಬೇಕು ಅಂತ ಕೇಳಿದ. ಆವಾಗ ಅರ್ಜುನ ಕೇಳಿದ, ಕೀದೃಕ್ ಅನ್ನಂ ತೇ ಇಷ್ಟಂ ಅಂತ. ಅರ್ಜುನ ನಾನಾ ರೀತಿಯಾದ ಅನ್ನವನ್ನು ಕೊಡುವ ಸಾಮರ್ಥ್ಯ ಉಳ್ಳವ ಅಂತ. ತಲೆಗೆ ಅನ್ನ ಬೇಕಾ, ಹೊಟ್ಟೆಗೆ ಅನ್ನ ಬೇಕಾ, ಭುಜಕ್ಕೆ ಅನ್ನ ಬೇಕಾ, ಯಾವ ರೀತಿಯಾದ ಅನ್ನ, ಸಂತತಿ ಎಂಬ ಅನ್ನ ಬೇಕಾ? ಸಂತತಿಯನ್ನು ಅನ್ನ ಅಂತಲೇ ಕರೆಯುವುದು. ಯಾವುದನ್ನು ಉಪಯೋಗಿಸಿಕೊಂಡು ನಾವು ಬದುಕುತ್ತೇವೋ ಅದಕ್ಕೆಲ್ಲ ಅನ್ನ ಅಂತ ಹೆಸರು. ಆದ್ಯತೆ ಅತ್ತಿ, ಯಾವುದನ್ನು ನಾವು ತಿನ್ನುತ್ತೇವೆ, ತಿನ್ನುವುದು ಅಂತಂದರೆ ಉಪಯೋಗಿಸಿಕೊಳ್ಳುವುದು, ತಿನ್ನುವ ಶಬ್ದಕ್ಕರ್ಥ. ಒಳಗಿನಿಂದಾಗ್ಬೋದು ಹೊರಗಿನಿಂದಲೂ ಆಗ್ಬೋದು, ಅದಕ್ಕೆಲ್ಲ ಅನ್ನ ಅಂತ ಹೆಸರು. ಆದ್ದರಿಂದ ಈಗ ಅರ್ಜುನ ಕೇಳಿದ, ಅನ್ನ ಬೇಕು ಅಂತಂದು ನಿನಗೊಂದು ಆಶ್ರಯ ಬೇಕು ಅಂತ ಕೇಳಿದಂತೆ ಆಯಿತು. ಯಾವ ರೀತಿಯಾದ ಆಶ್ರಯ ನಿನಗೆ ಬೇಕು? ಕೀದೃಕ್ತೆ ಅನ್ನಂ ಇಷ್ಟಂ ವದ ಅಂತ ಅರ್ಜುನ ತಾನು ಆ ಅಗ್ನಿಯಲ್ಲಿ ಮಾತನ್ನು ಹೇಳಿದ. ಅಗ್ನಿ ಪ್ರಾರ್ಥನೆ ಮಾಡಿದ್ದಕ್ಕೆ ಇಂದ್ರ ತಾನು ಈ ರೀತಿಯಲ್ಲಿ ಉತ್ತರ ಕೊಟ್ಟ.